ಪ್ರಿಯ ವೀಕ್ಷಕರು ಎಚ್ ಬಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡ್ತೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಯಾವುದೇ ನ್ಯೂಸ್ಗಳಿದ್ರು ನಮಗೆ ಶೇರ್ ಮಾಡಿ. ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ, ಕುಶಾಲನಗರ ಕೂಡಿಗೆ ಭಾಗದಲ್ಲಿರುವಂಥ ಮಲ್ಲೆನಹಳ್ಳಿ ಗ್ರಾಮದಲ್ಲಿ ಒಂದೇ ದಿನ 8 ಕೋವಿಡ್ ಕೇಸ್ ಪತ್ತೆಯಾಗಿರೋದ್ರಿಂದ ಆ ಭಾಗದಲ್ಲಿ ವ್ಯಾಕ್ಸಿನೇಷನ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮೊಂದಿಗಿದ್ದಾರೆ ಕೂಡಿಗೆ ಗ್ರಾಮ ಪಂಚಾಯತಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ಟಿ ಪಿ ಹಮೀದ್ರವರು. ಸರ್, ಅವ್ರನ್ನೇ ಮಾತಾಡ್ಸೋಣ, ಬನ್ನಿ. ಹಮೀದ್ರವರೇ ಹೇಳಿ, ಏನು ಸಮಸ್ಯೆ ಆಗಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಕೂಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಲನಹಳ್ಳಿ ತಮಿಳರ ಕಾಲೋನಿ ಎಂಬಲ್ಲಿ ಒಂದೇ ದಿವಸ 8 ಕೋವಿಡ್ ಕೇಸ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಆ ಭಾಗದ ಜನರಿಗೆ ಮನೆ ಮನೆಯಲ್ಲಿ ಅವರ ಬೇಸಿಗೆಯಾಗಿ ಎಲ್ಲ ಮನೆಯವರನ್ನು ಕೋವಿಡ್ ಟೆಸ್ಟ್ ಮಾಡುವ ಕಾರ್ಯಕ್ರಮ ಸುಮಾರು ಒಂದು 61-62 ಜನಗಳಿಗೆ ನಿನ್ನೆ ಟೆಸ್ಟ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಅಲ್ಲಿನ ವಾರ್ಡ್ ಸದಸ್ಯರಾದ ಟಿ ಪಿ ಅಮೀರ್ ಮತ್ತು ಪಂಚಾಯತಿ ಅಧ್ಯಕ್ಷರ ಮಂಗಳ ಪ್ರಕಾಶ್, ಪಂಚಾಯತಿ ಉಪಾಧ್ಯಕ್ಷರ ಮೋಹಿನಿ ತಮ್ಮನಗೌಡ, ಪಂಚಾಯತಿ ಪಿ ಡಿ ಅವರಾದ ಆಯ್ಷಾ ಮತ್ತು ಅಲ್ಲಿಯ ವಾರ್ಡ್ ಸದಸ್ಯ ಜಯಶ್ರೀ ಇವರ ನೇತೃತ್ವ ಇವರ ಸಹಭಾಗಿತ್ವದಲ್ಲಿ, ಹಾಗೆ ಪಂಚಾಯತಿ ಮತ್ತು ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ನಿರ್ವಹಿಸಲಾಯಿತು.